ಲಕಡಿ ಗುಮಾನ ಅಹೋರಾತ್ರ ಅಂದ್ರೆ ಸುಮ್ಮನೆ ಗುರುಗಳೇ. ಗುರುಗಳೇ ನಮಸ್ತೆ. ಯಾರು ಗುರುಗಳೇ? ನಮಸ್ತೆ, ಬಹಳ ಸಂತೋಷ ಆಗ್ತಿದೆ ಗುರುಗಳೇ. ಗುರುಗಳೇ ಏ ತಲಾರಿಟೆ, ನಿಮ್ಮಪ್ಪ ಗುರು ಹೇಳು. ಗುರುಗಳೇ ನಮಸ್ತೆ. ಗುರುಗಳೇ ಬಹಳ ಸಂತೋಷ ಆಗ್ತಿದೆ ನಿಮ್ ಫೋನ್ ರಿಸೀವ್ ಮಾಡಿದ್ಕೆ. ಏಯ್ ನಾಟಕ ಆಡ್ಬಿಡ ಗುರುಗಳೇ ಅಂದ್ರೆ ನೋಡು ಬ್ಲಾಕ್ ಮಾಡ್ಬಿಡ್ತೀನಿ. ಅಹೋರಾತ್ರ ಹಂಗ್ ಬಾ ದಾರಿಗೆ. ಬಹಳ ಬಹಳ ಸಂತೋಷ ಆಗ್ತಿದೆ, ನನಗೆ ಏನು ವ್ಯಕ್ತಪಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ಯಾರೋ ನೀನು? ನನ್ನ ಹೆಸರು ಅಭಿ ಅಂತ. ಅಹೋರಾತ್ರ ಏನ್ ಮಾಡ್ಬೇಕು? ನಾವು ನಿಮ್ಮ ದೊಡ್ಡ ಅಭಿಮಾನಿಗಳು. ಯಾವ ರೀತಿ ಅಂದ್ರೆ ನಿಮ್ ಪ್ರತಿ ಒಂದು ನಿಮ್ದು ಮೂರ್ಖನ ಕಥೆಗಳು ಬುಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲಾನು ಓದಿದೀವಿ. ಅದ್ರಲ್ಲಿ ತುಂಬಾ ತುಂಬಾ ಕೇಳುವಂತ ವಿಚಾರಗಳಿದೆ. ಬಹಳ ಸಂತೋಷ ಆಯ್ತು ಅವ್ರ ಹತ್ರ ನಿನ್ ಕಾಲ್ ರಿಸೀವ್ ಮಾಡಿದ್ಕೆ. ಬೇಗ ಮ್ಯಾಟ್ರಿಗ್ ಬಾ, ಇಲ್ಲಾಂದ್ರೆ ಇಡ್ತೀನಿ. ಅಲ್ಲ ಅವ್ರ ಹತ್ರ ಏನ್ ಗೊತ್ತಾ, ಇಲ್ಲಿ ನಮ್ದು ಮನೆ ಸರೌಂಡಿಂಗ್ ಒಂದ್ ಪಾರ್ಕ್ ಇದೆ ಅವ್ರ ಹತ್ರ. ಅದು ಏನ್ ಮಾಡ್ತಿದಾರಂದ್ರೆ ಈಗ ಅದನ್ನ ಪಾರ್ಕ್ ಅಲ್ಲಿ ಇರಲ್ಲ, ಪಾರ್ಕ್ ನ ಇನ್ನೊಂದ್ ಸ್ವಲ್ಪ ಅಗಲ ಮಾಡೋದಕ್ಕೋಸ್ಕರ ಮರಗಳು ಕಡಿತಿದಾರ ಅವ್ರ ಹತ್ರ ಅವ್ರೆ. ಅದನ್ನ ಯಾವ್ರ ಅವ್ರ ಹತ್ರ ಅವ್ರೆ? ಚಿತ್ರದುರ್ಗ. ಓಕೆ. ಏನಂದ್ರೆ ಇಲ್ಲಿ ಸುತ್ತ ಪಾರ್ಕ್ ಇದೆ ಒಂದು, ಪಾರ್ಕ್ ಅಲ್ಲಿ ಇರೋ ಮರನ ಕಡಿತಾ ಇದಾರೆ, ಅದಕ್ಕೋಸ್ಕರ ಅದನ್ನ ಅಗಲ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದೀವಿ ಈಗ. ಓ ಹಾಗಾದ್ರೆ ನೀವು ಗಂಡಸರು? ಹಾ ಅವ್ರ ಹತ್ರವ್ರೆ ಪಕ್ಕ ನಿಮ್ಮ ಅದಕ್ಕೆಲ್ಲ ಸ್ಫೂರ್ತಿ ನೀವೇ. ಹೌದಾ? ಹಾ ಅವ್ರ ಹತ್ರ ಅದಕ್ಕೆಲ್ಲ ಸ್ಫೂರ್ತಿ ನೀವೇ. ಅದನ್ನ ಸ್ಟಾಪ್ ಮಾಡಿದೀವಿ ಈಗ. ಅದನ್ನ ಇವತ್ತು ಇವತ್ತು ಬೇಡ ಆಯ್ತು ನಾಳೆ ಬರ್ತೀವಿ ಅಂತ ಹೋಗಿದಾರೆ ಅವ್ರ ಹತ್ರವ್ರೆ. ಮತ್ತೆ ಮತ್ತೆ ಬರ್ತಾರ ಅವರು ಬಂದ ಬಹಳ ಒಂದು ಕ್ರಮನ ಕೈಗೊಳ್ತೀವಿ ಅವ್ರ ಹತ್ರ ಅವರಿಗೆ. ಒಂದು ಮರ ಬಿದ್ರು ಯಾರು ಯೋಗ್ಯರಲ್ಲ ಅಂತ ಅರ್ಥ. ಇಲ್ಲ ಅದನ್ ಅದನ್ನ ಯೋಗ್ಯರಲ್ಲ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ನಿಮ್ಗೆ ಹೇಳ್ತೀವಿ ಅವ್ರ ಹತ್ರ ಅವ್ರು ಏನಂತ. ಇವಾಗ ಮೊದ್ಲೇ ಅವ್ರಿಗೆ ಬುದ್ಧಿ ಬರ್ಬೇಕು ಕಡಿಯೋರಿಗೆ. ಸರ್ಕಾರ ಕಡದ್ರಂತೂ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಅರ್ಥ. ಒಂದು ಮರ ಕಡದ್ರೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಹೋಗುತ್ತೆ ಒಂದ್ ದಿವಸಕ್ಕೆ. ಇಲ್ಲ ಅವ್ರ ಹತ್ರ ಅವ್ರೆ ಅದಕ್ಕೆಲ್ಲ ಕಾರಣ ನಮ್ ತಿಪ್ಪಾರೆಡ್ಡಿ ಅವರು. ಅವ್ರಿಗೆ ಅವ್ರ ವಿರುದ್ಧ ನಾವು ದಂಗೆ ಎದ್ದಿದೀವಿ. ಯಾರು? ತಿಪ್ಪಾರೆಡ್ಡಿ ಅವರು. ತಿಪ್ಪಾರೆಡ್ಡಿ MLA. ಮರ ಬೇಕು ಇದ್ದಲ್ಲೇ. ಹಾ ಗುರುಗಳೇ, ಇದೇ ಇದೇ ನಮ್ದು ಇದೇ ಸ್ಲೋಗನ್ನು. ಯಾರ ನೀನು ಮರ ಕಡಿಯೋದಕ್ಕೆ ಅಂತ ಕೇಳ್ರ? ಅದೇ ಅದೇ ಅದನ್ನೇ ಮಾಡೋದು ಅವ್ರ ಹತ್ರ ಅವ್ರೆ. ಮರ ಮುಟಕ್ಕೆ ಬಿಡಲ್ಲ ನಾವು, ನಾಳೆ ಬರ್ತೀವಿ ಅಂತ ಹೇಳಿದಾರೆ. ಅದೆಂಗ್ ಬರ್ತೀವಿ ಅಂತ ಹೇಳಿದ್ರು? ಅದಕ್ಕೆ ನಾ ಎಲ್ಲ ವಿಡಿಯೋ ಮಾಡಿದೀವಿ ಯಾವ ರೀತಿ ಇದಾವ ಮರಗಳು, ಅದೇ ರೀತಿ ಇರ್ಬೇಕು. ನೆಕ್ಸ್ಟ್ ನಾಳೆ ನೋಡಿದಾಗ ಅದು ಏನಾರು ಒಂದು ಒಂದು ಚೂರು ಮರಕ್ ಬಿತ್ತು ಅಂದ್ರೆ ಚಿತ್ರದುರ್ಗದ ಒಂದೊಂದು ಯುವಕರು ಎದ್ದಳ್ತೀವಿ. ವೆರಿ ಗುಡ್, ವೆರಿ ಗುಡ್. ಹೇಳು ಒಂದ್ಸಲ. ತಿಪ್ಪಾರೆಡ್ಡಿ MLA. ತಿಪ್ಪಾರೆಡ್ಡಿ MLA. ಮರ ಬೇಕು ಅದೇ ಎಲ್ಲೇ ತೋ ಅಲ್ಲೇ. ಹಾ ಅಲ್ಲೇ ಒಂದು ಮರ ಮುಟ್ಟಿದ್ರು. ಹೂ ಗುರುಗಳೇ ಬದಲ್ರಿ, ಒಂದು ಮರ ಏನಾರು ಮುಟ್ಟಿದ್ರೆ ಎಲ್ಲ ಚಿತ್ರದುರ್ಗ ಯುವಕರೆಲ್ಲ ಎದ್ದಳ್ತೀವಿ. ಹಾ ವೆರಿ ಗುಡ್, ವೆರಿ ಗುಡ್. ನಮಗೆ ಕರೋನಾ ಬೇಡ ಹೇಳು. ನಮಗೆ ಕರೋನಾ ಬೇಡ, ಮರ ಬೇಕು. ಹೋ ಮರ ಬೇಕು. ಮದಕರಿ ಮರಗಳು ಅಂತ ಹೇಳು. ಮದಕರಿ ಮರಗಳು, ಮದಕರಿ ಮರಗಳು, ಓಬವನಂತ ಮರಗಳು ಬೇಕು. ಬಹಳ ಸಂತೋಷ ಆಯ್ತು ಅವ್ರ ಹತ್ರ ಅವ್ರೆ ನಿಮ್ ಜೊತೆ ಮಾತಾಡಿ. ಮತ್ತೆ ಅವ್ರ ಏನಾದ್ರು ಬಂದ್ರೆ ನಾವೆಲ್ಲ ವಿಡಿಯೋ ಮಾಡ್ತೀವಿ, ಲೈವ್ ವಿಡಿಯೋ ಬರ್ತೀವಿ. ನಿಮ್ಮ ಸಂಘಟನೆಯಿಂದಾನೆ ಬರ್ತೀವಿ. ಬಂದು ಏನು ಸಂಘಟನೆ? ಒಬ್ಬಂಟಿ ಅವ್ರ ಹತ್ರ ಇವನು. ಜೊತೆ ನಾವಿದೀವಿ. ಅಪ್ಪಿ ನಿನ್ ಹೆಸರೇನ? ನನ್ನ ಹೆಸರು ಅಭಿ ಅಂತ. ಅವ್ರ ಹತ್ರ ಅಭಿ, ನಿನ್ ಮನ್ಸು ನೋಯಿಸ್ದೆ, ನೀನು ಒಳ್ಳೆವನು. ಆದ್ರೆ ತುಂಬಾ ಜನ ಈ ಕಿಚ್ಚಿನ ಅಭಿಮಾನಿಗಳು ತರಲೆ ಮಾಡೋದಕ್ಕೆ ನಮ್ಮ ಮರ ಕಡಿತಾ ಇದಾರೆ ಬಾ ಇಲ್ಲಿ ಅಂತ ಕರೆದು ತಲೆ ಹರಟೆ ಮಾಡ್ತಾ ಇದಾರೆ TTPಗಳು. TTP ಅಂದ್ರೆ ಏನ್ ಹೇಳು? ಅಲ್ಲ, ತಲೆ ತಿನ್ನೋ ಪಾರ್ಟಿಗಳು. ಅದಕ್ಕೆ ಪಾಪ ಒಳ್ಳೆಯವ್ರನ್ನು ಅನುಮಾನ ಬೀಳೋ ಪರಿಸ್ಥಿತಿ ಬಂದಿದೆ. ನೀವು ತುಂಬಾ ದೇಶಭಕ್ತರಿದ್ರಿ, ನೀವೆಲ್ಲ ಗಂಡುಗಳು, ನೀವು ಬೌದ್ಧರ ಗಂಡುಗಳು, ನೀವು ಚಿತ್ರದುರ್ಗದ ಗಂಡುಗಳು. ಮರ ಬೀಳ್ಸಿದ್ರೆ ಅವ್ರ ಹತ್ರ ಅವ್ರೆ. ಇವಾಗ ಆಗ್ಲೇ ಎಷ್ಟು ಜನ ಕರೋನಾ ಅವ್ರಿಗೆ ಬಂತಲ್ಲ, ಮರ ಕಡೆದ ಮಾರನೇ ದಿವಸನ ಕರೋನಾ ಬಂತು. ಆದ್ರೂ ಬುದ್ಧಿ ಬರ್ತಾ ಇಲ್ಲ ಅವ್ರಿಗೆ. ಆದ್ರಿಂದ ಅಷ್ಟು ದೊಡ್ಡ ವಿಶಾಲ ವೃಕ್ಷನ ಕಡ್ದಾಗ ಹೊಟ್ಟೆ ಊರಿಲ್ವೇನೋ ನಿಮ್ಗೆ? ಇಲ್ಲ ಅವ್ರ ಹತ್ರ ಅವ್ರೆ. ಅವಾಗ ಏನಾಗ್ಬಿಟ್ಟಿತ್ತು ಅಂದ್ರೆ ಅಲ್ಲಿ ಅಲ್ಲಿ ಆಸ್ಪತ್ರೆ ಪಕ್ಕನೇ ಇರೋದದು, ಅಲ್ಲಿ ಫುಲ್ ಸೀಲ್ ಡೌನ್ ಮಾಡ್ಬಿಟ್ಟಿದ್ರು. ಹಂಗಾಗಿ ನಾವ್ ಅಲ್ಲಿ ಯಾರು ಹೋಗಕ್ ಆಗ್ಲಿಲ್ಲ. ಅದು ಕಡ್ದಾದ್ಮೇಲೆ ಮಾಹಿತಿ ಗೊತ್ತಾಗಿದ್ದು. ಅದು ನೀವು ಲೈವ್ ವಿಡಿಯೋ ಅಲ್ಲಿ ನಿಮ್ದೊಂದು ವಿಡಿಯೋ ಆಡಿಯೋ ಇತ್ತು, ಅದನ್ ಕೇಳಿದ್ರೆ ನಮ್ ದುರ್ಗದಲ್ಲಿ ಈ ಮರ ಕಡ್ದಿರಂತ ನಾವು ಹೋಗಿ ಅಲ್ಲಿ ಇದು ಮಾಡಿದಾಗ ಬಹಳ ಬೇಜಾರಾಗ್ಬಿಡ್ತಾರೆ. ಇಂಥವ್ರಿಗೆ ಓಟ್ ಹಾಕಿದ್ರೆ ನಮ್ಗೆ ಓಟು ಸಿಗಲ್ಲ. ಓಟು ಅಂದ್ರೆ ಆಕ್ಸಿಜನ್, ಓಟು ಓಟು ಅಂದ್ರೆ ಪ್ರಾಣವಾಯು. ಇಂಥವ್ರಿಗೆ ಓಟ್ ಹಾಕಿದ್ರೆ ನಮ್ಗೆ ಓಟು ಸಿಗಲ್ಲ ಹೇಳು.
ಇಂಥವ್ರಿಗೆಲ್ಲ ಓಟ್ ಹಾಕಿದ್ರೆ ನಮಗೆ ಓಟು ಸಿಗಲ್ಲ. ಸತ್ಯ ಓಟು ಅಂದ್ರೆ ಆಕ್ಸಿಜನ್ ಕೆಮಿಸ್ಟ್ರಿಲಿ. 100% ಸತ್ಯ ಅವ್ರ ಹತ್ರ. ಓಕೆ, ಇನ್ಮೇಲೆ ನಿಮ್ಮಂತ ವೀರ್ ಇರೋವರೆಗೂ ಚಿತ್ರದುರ್ಗಕ್ಕೆ ತೊಂದರೆ ಇಲ್ವಾ? ಇಲ್ಲ, ಅವ್ರ ಹತ್ರ 100% ನಾವು ಎಲ್ಲ ನಿಮಗೆ ಅದಕ್ಕೆಲ್ಲ ಇನ್ಸ್ಪಿರೇಷನ್. ಇನ್ನೊಂದು ಮಾತು ಹೇಳು, ಚಿತ್ರದುರ್ಗ ಅಂದ್ರೆ ಕಲ್ಲಿನ ಕೋಟೆ ಅಷ್ಟೇ ಅಲ್ಲ, ಮರಗಳ ಕೋಟೆ ಅಂತ ಹೇಳು. ಚಿತ್ರದುರ್ಗ ಅಂದರೆ ಬರೇ ಕಲ್ಲಿನ ಕೋಟೆ ಅಲ್ಲ, ಮರಗಳ ಕೋಟೆ. ಖುಷಿ ಆಗ್ತಾ ಇದೆ ನಿನ್ನ ಹತ್ರ ಮಾತಾಡ್ತಾ ಇದ್ರೆ. ಅವ್ರ ಹತ್ರ ನಮಗೂ ಬಹಳ ತುಂಬಾ ಸಂತೋಷ ಆಯ್ತು ಅವ್ರ ಹತ್ರ ನಿಮ್ ಜೊತೆ. ನಿನ್ ಮನ್ಸ್ ನೋಯಿಸೋದಕ್ಕೆ ಕ್ಷಮಿಸ್ಬಿಡು. ಏ ಇಲ್ಲ, ಅವ್ರ ಹತ್ರ ನೀವ್ ಏನೇ ಅಂದ್ರು ಏನ್ ಬೇಜಾರಿಲ್ಲ. ನೀವ್ ನಮ್ಮಂತವ್ರು ನಿಮಗೆ ಒಬ್ರು ಇಬ್ರು ಅವ್ರ ಹತ್ರ ಬಿಡಪ್ಪ ಅನ್ನಕ್ಕೆ ಲಕ್ಷಾಂತರ ಜನ ಫೋನ್ ಮಾಡ್ತಿರ್ತಾರೆ. ಏನೋ ತುಂಬಾ ಖುಷಿ ಆಗ್ತಾ ಇದೆ ಬಂಗಾರು ನಿನ್ ಹತ್ರ ಮಾತಾಡ. ಇಲ್ಲ, ಅವ್ರ ಹತ್ರ ಅರ್ಥ ಆಗುತ್ತೆ ನಿಮ್ಗೆ. ಎಲ್ಲಾರು ನಿನ್ ಪಕ್ಕ ಇರೋನು ಕೊಡು ಪಾಪ, ಉದ್ದಾಡ್ತಾ ಇದ್ದಾನೆ. ಕೊಟ್ಟೆ ನೋಡ್ರಿ ಅವ್ರ ಹತ್ರ. ನಮಸ್ಕಾರ ಅವ್ರ ಹತ್ರ ಅವ್ರೆ. ಯಾರು ನೀನು? ಸಂತೋಷ್ ಬಾಬು ಅಂತ ಅವ್ರ ಹತ್ರ ಅವ್ರೆ. ಚಿತ್ರದುರ್ಗದ ಗಂಡು ಅಂತೇಳು? ಚಿತ್ರದುರ್ಗದ ಗಂಡು ಸಂತೋಷ್ ಬಾಬು ಅವ್ರ ಹತ್ರ ಅವ್ರೆ. ನಿಮ್ ಊರ್ನ ಕಾಪಾಡ್ಕೊಳ್ರು, ಪವಿತ್ರವಾದ ಊರು. ಅವ್ರ ಹತ್ರ ಅವ್ರೆ ನಮ್ಗೆ ಯಾರೋ ಬಂದು ಆ ಅಮ್ಮ ದಾರಿ ಉದ್ದಕ್ಕೂ ಮರಗಳು ಕಡಿಸ್ಬಿಟ್ರು, ಹೊಟ್ಟೆ ಉರಿತು. ಅವತ್ತು ಅಹೋರಾತ್ರ ಚಿತ್ರದುರ್ಗದಲ್ಲೇ ಇದ್ದ ಮರಗಳ ಹತ್ರ ಪುರಸಭೆ ಹತ್ರ ಮರಗಳ ಮಾರಣ ಹೋಮ ನೋಡಿ ಹೊಟ್ಟೆ ಉರ್ಕೊಂಡ, ಒದ್ದಾಡ್ದ, ಲೈವ್ ಮಾಡ್ದ. ಇಡೋ ಫೋನ್ ಅಂತಂದ್ರಲ್ಲ ತಿಪ್ಪಾರೆಡ್ಡಿಗೆ, ಅದು ಅದೇ ವೈರಲ್ ಬಹಳ ಆಗಿದ್ದು ನಮಗೆ, ಬಹಳ ಖುಷಿ ಆಗಿತ್ತು. ಏನು ಮರ ಹೋದ್ಮೇಲೆ ನೀನ್ ಯಾವ ಎಂ ಎಲ್ ಎನು ನೀನು ಹೇಳ? ಯಾವ ಎಂ ಎಲ್ ಎ? ಓಟ್ ಆಗಿರೋರಿಗೆ ಬುದ್ಧಿ ಇಲ್ಲ ಅವ್ರ ಹತ್ರ ಅವ್ರೆ. ಓಟ್ ಹಾಕಿರೋರಿಗೆ ಇದ್ ಮಾಡ್ಬೇಕು ನಾವು. ನೀನು ಓಟ್ ಹಾಕಿದ್ರೆ ನನ್ಗೆ ಓಟು ಇಲ್ಲ. ಹೌದೌದು, ಓಟು ಅಂದ್ರೆ ಆಕ್ಸಿಜನ್. ಆಕ್ಸಿಜನ್ ಅದಿದ್ರೆ ಬದುಕೋದು. ಇದೇ ಹೇಳು, ಈ ಚಿತ್ರದುರ್ಗದ MLA, ನಿನಗ್ ಓಟ್ ಹಾಕಿದ್ರೆ ನನಗ್ ಓಟು ಇಲ್ದಂಗ್ ಮಾಡ್ತೀಯಾ, ನಿನಗೆ ಓಟ್ ಇಲ್ದಂಗ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅಂತ ಹೇಳು. ಏ ತಿಪ್ಪಾರೆಡ್ಡಿ, ಚಿತ್ರದುರ್ಗದಲ್ಲಿ ಮರ ಏನಾದ್ರು ಇದು ಮಾಡಿದ್ರೆ ನಿನಗೆ ಓಟ್ ಹಾಕೋದಿಲ್ಲ, ಓಟು ಸಿಗಲ್ಲ, ಓಟು ಸಿಗಲ್ಲ. ಇಲ್ಲ ಉಪೇತೆ, ನೀವ್ ಮಾಡೋದು ಪ್ರತಿ ಒಂದೊಂದು ಇದಕ್ಕೂ ಬಹಳ ಸಂತೋಷ ಆಗುತ್ತೆ ಅವ್ರ ಹತ್ರ. ನೀವು ನಿಮ್ಗೆ ಇವ್ರು ಇವ್ರ ಹತ್ರ ಯಾಕೋ ಭಯ ಬೀಳ್ಬೇಕು? ಬ್ರಿಟಿಷ್ ಭಯ ಬೀಳ್ಲಿಲ್ಲ ಅವ್ರು. ಇವ್ರು ಯಾರು? ಅವ್ರ ಗಂಡ ಆದ್ಮೇಲೆ ಮಾಡ್ಲೇಬೇಕಲ್ಲ ಅವ್ರ ಹತ್ರ ಅವ್ರಿವೆಲ್ಲ. ಯಾರೋ ಫಿಲ್ಮ್ ಆಕ್ಟರ್ ಅಂತೆ, ಮದಕರಿ ನಾಯಕನಿಗಿಂತ ಫಿಲ್ಮ್ ಆಕ್ಟ್ರೇನಾ? ಏ ತೆಗೆಯೋರ ಹತ್ರ ಎಲ್ಲ ಕಿತ್ತೋದವ್ರು, ಅವರೆಲ್ಲ ಫಿಲಮ್ ಆಕ್ಟರ್. ನಾವ್ ನೋಡಿದ್ರೆ ಅವ್ರಿಗೆ ದುಡ್ಡು ಹೇಳ. ಗಂಡುಗಲ್ಲಿ ಮಹಾರ ಮದಕರಿ ನಾಯಕ ಇದ್ದಿದ್ರೆ ಜೂಜ್ ಆಡಿಸ್ತಿದ್ರಿನಾ? ಆಡಿಸಿದಿಲ್ಲ ಅವ್ರ ಹತ್ರ ಅವ್ರೆ. ಅಲ್ಲ ಎಲ್ಲ ಈಗೆಲ್ಲ ಬಂದೆಲ್ಲ ಜೂಜ್. ಇನ್ನೋಸೆಂಟ್ ಯುವಕರು, ತುಂಬಾ ಪವಿತ್ರವಾದ ಯುವಕರನ್ನ ತಲೆ ಕೆಡಿಸ್ಬಿಟ್ಟು ಇವ್ರು ಮದಕರಿ ನಾಯಕನ್ನು ಮರೆಯೋ ಹಾಗೆ ಇವ್ರು ಹೀರೋಗಳಾಗ್ಬಿಟ್ಟಿದ್ರು. ಯಾವಾಗ ಜೂಜ್ ಆಡಿಸಿದ್ರು ನಿನಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳೋ ಧೈರ್ಯ ಇಲ್ವೇನ ಯುವಕರಿಗೆ? ಇದೆ ಇದೆ ಅವ್ರ ಹತ್ರ ಅವ್ರೆ, ಬಹಳ ಇದೆ. ಇವಾಗ್ಲೇ ನೀನು ಸರ್ವೆ ಮಾಡೋ ಚಿತ್ರದುರ್ಗದ ಯುವಕರು ಎಷ್ಟು ಹಣ ಕಳ್ಕೊಂಡಿದ್ದಾರೆ ಅಂತ ನಿನ್ ಹೊಟ್ಟೆ ಉರಿದೋಗುತ್ತೆ. ಹೌದು ಅವ್ರ ಹತ್ರ ಅವ್ರ ಇದು ಯಾರಿದ್ ಜೂಜ್, IPL, ಇಸ್ಪೀಟ್, ರಮ್ಮಿ, ಎಮ್ಮಿ. ನೀವೆಲ್ಲ ಯುವಕರು ಪಣ ತೊಡಿ, ನಮ್ಮೂರಲ್ಲಿ ಜೂಜ್ ಇರಬಾರ್ದು, ನಮ್ಮೂರಲ್ಲಿ ಮರ ಕಡಿಬಾರ್ದು ಅಂತಲ್ಲ. ಅಲ್ಲ ಅವ್ರ ಹತ್ರ ಅವ್ರೆ, ಈಗ ಎಲ್ಲಾ ಕಡೆ ಇರಬಾರ್ದಿದ್ರು ಜೂಜ್ ಅನ್ನೋದು. ಅಲ್ಲ ನಿಮ್ಮೋರ್ ಜವಾಬ್ದಾರಿ ನೀವು ತಗೊಳ್ಳಿ ಫಸ್ಟ್. ಅದಾದ್ ಒಪ್ಪೈತೆ ಅವ್ರ ಹತ್ರ ಅವ್ರೆ. ನನ್ನ 900 ಒಬ್ಬೊಬ್ಬನಿಗೂ ಅಧಿಕಾರ 900 ಎಕರೆ. ವೀರ ಯುವಕರಾಗ್ರು ನಿಮ್ಮ ಮಧ್ಯೆ ಬಂದು ನಿಮ್ಮ ಸೇವಕನ ಕೂತ್ಕೋತಾನೆ ಅವ್ರ ಹತ್ರ. ನೀವು ಸುಭದ್ರ ಆಗ್ರು, ಹೇಡಿಗಳಾಗ್ಬೇಡಿ ಅಂತ ನೀವು ಗರ್ಜನೆ ಮಾಡಿದ್ರೆ ಎಲ್ಲಿ ಚಂದ್ರವಳ್ಳಿ ತೋಟದವರೆಗೂ ಕೇಳಿಸ್ಬೇಕು, ಹಂಗಿರ್ಬೇಕು. ಹೌದು ಹೌದು, ಅವ್ರ ಹತ್ರ ಚಂದ್ರವಳ್ಳಿ ತೋಟದ ಹತ್ರ ಅವ್ರ ಹತ್ರ ಇಲ್ಲಿ ಪಾರ್ಕಿಂದ ಆಗ್ತಿರೋದು ಗಲಾಟೆ ಇವತ್ತು. ಏನಕ್ಕಪ್ಪ ಅದೇ ಅವ್ರ ಹತ್ರಲ್ಲಿ ಅದೇನೋ ದೊಡ್ಡದ್ ಮಾಡ್ಬೇಕಂತೇಳಿ ಮರ ಎಲ್ಲ ಕಡಿಯಕ್ಕೆ ಇದು ಮಾಡಿ ಎಲ್ಲ ಪ್ಲಾನ್ ಮಾಡಿದ್ರು. ಅಯ್ಯೋ ಅಲ್ಲಿ ಅದೇ ಪೊಲೀಸ್ ಕ್ಯಾಂಪ್ ಎಲ್ಲ ಆಗುತ್ತಲ್ಲ ಅಲ್ಲಿ ಎಲ್ಲ, ನಾನು ಬಂದಿದ್ದೀನಿ ಅಲ್ಲಿ. ಅಲ್ಲಿ ಒಂದು ಚಿಕ್ಕ ಚಿಕ್ಕ ತೊರೆ ಹರಿಯತ್ತೆ ಕೆರೆಯಿಂದ ಆಚೆ, ಇದನ್ನ ತೊರೆ ಹರಿಯತ್ತೆ, ಅದ್ರ ದಡದಲ್ಲಿ ಅನೇಕ ದಡದಲ್ಲಿ ಅದೇ ನೋಡ್ರಿ, ಅದೇ ನೋಡ್ರಿ. ಕಡಿದ್ರೆ ನಿಮ್ ಊರಿಗೆ ಬೆಲೆನೇ ಇಲ್ಲ, ಮತ್ತೆ ಅದನ್ನ ಕಡ್ದ್ಮೇಲೆ ಆಗೋಯ್ತು. ಅದನ್ನ ಕಡಿದ್ರೆ ನಾವ್ ಒಂದೋಟು, ನಾವ್ ಒಬ್ಬ ಮನುಷ್ಯರು ಒಂದ್ ಆಕ್ಸಿಜನ್ ಅಂತಂದ್ರೆ ಆ ಗಿಡ ಕೂಡ ಎಷ್ಟು ಜನ ಬದುಕ್ತಾರೆ ಅವ್ರ ಹತ್ರ ಅವ್ರೆ. ಎಷ್ಟ್ ಜನ ಇದಾರೆ ನೀವ್ ಇವಾಗ ಹುಡುಗರು? ಈಗ ಕರೆಕ್ಟ್ ಆಗಿ ಒಂದ್ 20 ಜನ ಇದೀವಿ ನೋಡ್ರಿ ಅವ್ರ ಹತ್ರ. 20 ಜನಕ್ಕೂ ಅಹೋರಾತ್ರ ನಮಸ್ಕಾರ ತಿಳಿಸು. 20 ಜನ 40,000, 80,000. ಎಲ್ಲರಿದ್ದಾರೆ ಹೇಳ್ರಿ, ಸುಮ್ನೆ ರೀ. ಧನ್ಯವಾದಗಳು. ನೀವು ನಿಜವಾದ ಗಂಡುಗಲಿಗಳು, ನೀವು
ಆ ಮರ ಮುಟ್ಟಕ್ ಬಿಡಬಾರ್ದು. ಅರ್ಧರಾತ್ರಿ ಕಡ್ದಿದಾರೆ ಅಂದ್ರೆ ಮತ್ತೆ ಅವ್ರ ಮನೆ ಮುಂದೆ ಕುತ್ಕೊಂಡ್ಬಿಡಿ, ನಮ್ ಮರ ಬೇಕು ಇದ್ದಲ್ಲೇ ಅಂತ ಕುತ್ಕೊಂಡ್ಬಿಡಿ. ಏ ಹಂಗ ಅಲ್ಲಿವರೆಗೂ ಹೋದ್ರೆ ಹಂಗೆ ಹಂಗಿಂಗಲ್ಲ, ಮತ್ತೆ ಸೈಕ್ ಫುಲ್ ಮತ್ತೆ ಗುಂತಲ ಕಡೆ ಗುಮಾನ ಅವ್ರ ಹತ್ರ ಅಂದ್ರೆ ಸುಮ್ನೆ ಸುಮ್ನೆ ಏನಾ. ಒಪ್ಪಾಯ್ತಾ ಅವ್ರ ಹತ್ರ ಮಾತು? ಹಾ, ಗುಂತಲ್ಲ ಕಡಿ ಗುಮ್ಮ ಲಕ್ಷಿ ಗುಮಾನ ಅವ್ರ ಹತ್ರ ಅಂದ್ರೆ ಸುಮ್ಮನೆನಾ. ಅವ್ರ ಹತ್ರ ಗುಂತಲ್ಲ ಕಡಿ ಗುಮ್ಮಾನ ಅವ್ರ ಹತ್ರ ಅಂದ್ರೆ ಸುಮ್ಮನೆನಾ, ಯಾರ ಹೇಳ್ಕೊಟ್ಟಿದ್ ನಿಮ್ಗಿದು? ಐಗರ್ ಬಂದಿದ್ದ ಬಂದ ಅವ್ರ ಹತ್ರಗೆ. ತುಂಬಾ ಖುಷಿ ಆಗ್ತಾ ಇದೆಯೋ, ಯಾಕೋ ದೇವ್ರೆ ನಿಮ್ಗಳ ಮುಖಾಂತರ ಮಾತಾಡ್ದಂಗ್ ಫೀಲಿಂಗ್ ಆಗ್ತದೆ. ಏ ಹಂಗೆ ಅಲ್ಲ, ಎಲ್ಲ ಒಂದು ಸ್ನೇಹಿತವಾಗಿ, ನೀವು ನಮ್ಮ ಸ್ನೇಹಿತವಾಗಿ, ಒಂದೆಲ್ಲ ಒಂದೇ ಕುಟುಂಬವಾಗಿ ಮಾತಾಡುತ್ತಿದೀವಿ ಅವ್ರ ಹತ್ರ. ಅವ್ರೆ ದೇವ್ರ ನಮ್ಗೆ ತಾಯಿ ತಂದೆ ಗುರುಗಳೆಲ್ಲ ಅವ್ರೆ. ನೀವ್ ಹೇಳ್ತೀರ, ನಿಮ್ಮ ಹೇಳ ದಾರದಲ್ಲೇ ಹೋಗ್ತಾ ಇದೀವಿ. ಬಂದ ಅವ್ರ ಹತ್ರಗೆ ಥ್ಯಾಂಕ್ ಯು ಬಂಗಾರ. ನಿಮ್ಮಂತ ಅವ್ರ ನೆಕ್ಸ್ಟ್ MLA ಆಗ್ಬೇಕು, ನಿಮ್ಮಂತ ಅವ್ರ ಆಗ್ಬೇಕು. ನಿಮ್ ಹುಡುಗರಲ್ಲಿ ಯಾರಾದ್ರು ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಳ್ರ. ಚಿತ್ರದುರ್ಗನ ನಾವು ಇಂಟರ್ನ್ಯಾಷನಲ್ ಹೆರಿಟೇಜ್ ಮಾಡೋಣ. ಚಿತ್ರದುರ್ಗದ ಮೇಲೆ ಡಾಕ್ಯುಮೆಂಟರೀಸ್ ಮಾಡಿ ಪ್ರಪಂಚದವರೆಲ್ಲ ಬಂದು ನೋಡೋ ತರ ಮಾಡೋಣ. ಏನು ಇನ್ನೊಂದು ಗೊತ್ತಾ ನಿಮ್ಗೆ, ಒನಕೆ ಒಬ್ಬವ್ ಒಂದ್ ಕತೆ ತರ, ಫ್ರಾನ್ಸ್ ಅಲ್ಲಿ ಒಂದು ಕೋಟೆ ಇದೆಯಂತೆ, ಅಲ್ಲೂ ಅಂತದೊಂದು ನಡೆದಿದೆಯಂತೆ. ಈ ಕತೆ ನೋಡ್ಕೊಂಡು ಅವ್ರು ಮಾಡಿದಾರೋ ಅದೇನೋ ಗೊತ್ತಿಲ್ಲ, ಆದ್ರೆ ಈ ಕತೆ ಒಂದೇ ಸಾಕು, ಪ್ರಪಂಚದಾದ್ಯಂತ ಟೂರಿಸಂ ಬರ್ಬೇಕು ನಮ್ಮ ಹತ್ರ. ನೀವೆಲ್ಲ MLAಗಳಾಗ್ರೋ ಏನ್ರ, ಇಂತ ಮರ ಕಡಿಯವರೆಲ್ಲ MLA ಆಗ್ಬಾರ್ದು. ಇಲ್ಲ, ಅವ್ರ ಹತ್ರ ನಮ್ ಗೆಳೆಯ ಒಬ್ಬನಿದಾರೆ, ಒಬ್ಬ ರಾಮು ಅಂತೇಳಿ. ಬಾಳ ಬಾಳ ಇದ್ರಾಗ ಇದೀವಿ ನಾವು, ಒಂದ್ MLA ಇದ್ರಲ್ಲಿ ಅಂತೇಳಿ ಒಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ತಿದ್ವಿ. ಯೂತ್ ಎಲ್ಲ ಐಕಾನ್ ಅವನು ರಾಮ ಅಂತ. ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಯೂನಿಟಿ ಮಾಡ್ಕೊಳ್ಳಿ. ಎಲೆಕ್ಷನ್ ನಿಂತ್ರು ಡಿಪಾಸಿಟ್ ಬಿಟ್ಟು ಬೇರೆ ಏನ್ ಖರ್ಚು ಮಾಡಬಾರ್ದು. ಮನೆ ಮನೆಗೂ ಹೋಗ್ಬಿಟ್ಟು ಓಟ್ ಕೇಳಬಾರ್ದು. ನಮ್ಮ ಊರು ಚೆನ್ನಾಗಬೇಕು ಅಂದ್ರೆ ನಿಮ್ ಇಷ್ಟ ಅಂತೇಳಿ. ಮತ್ತೆ ನಾವು ನೀವ್ MLA ಆಗದೆ ಇದ್ರು ಕೂಡ ಊರು ಕಾಪಾಡೋದು ಖಂಡಿತ, ಆದ್ರೂ ಕಾಪಾಡೋದು, ಆಗದಿದ್ರು ಕಾಪಾಡೋದೆ, ನಮಗೇನ್ ಡಿಫ್ರೆನ್ಸ್ ಅಲ್ಲೇನಾ? ಅಷ್ಟೇ ಅಷ್ಟೇ. ಅವ್ರ ಹತ್ರ ಏನಂತಂದ್ರೆ, ನಾವೊಂದು ಅದಕ್ಕೊಂದು ಚಿಹ್ನೆ ಒಂದು ಮರದಿಡ್ಬೇಕು ನಾವು. ಹೌದು, ಕಲ್ಪವೃಕ್ಷ. ಎಲ್ಲಾರು ಒಂದ್ಸಲ ಪ್ರೀತಿಯಿಂದ ನಿಮ್ ನಿಮ್ ಹೆಸರು ಹೇಳ್ಬಿಡಿ. ಹಲೋ, ಎಲ್ಲಾರು ಒಂದ್ಸಲ ಪ್ರೀತಿಯಿಂದ ನಿಮ್ ನಿಮ್ ಹೆಸರು ಹೇಳಿ. ಸಂತೋಷ್ ಬಾಬು, ಅಭಿಲಾಷ್. ವೆರಿ ಗುಡ್. ಪ್ರಭು. ಪ್ರಭು ಆದ್ಮೇಲೆ ಯಾರು? ರಾಮ. ರಾಮ್ಕುಮಾರ್. ರಾಮು. ರಾಮ್ಕುಮಾರ್ ಆದ್ಮೇಲೆ ಯಾರು? ಅರ್ಬಾಜ್. ಅರ್ಬಾಜ್, ವೆರಿ ಗುಡ್. ನೆಕ್ಸ್ಟ್? ದಯಾ. 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 ವೀರೇಂದ್ರ. ವೆರಿ ಗುಡ್. ನಿಂಗರಾಜು. ವೆರಿ ನೈಸ್. ನಿಖಿಲ್. ವೆರಿ ನೈಸ್. ರಾಜೀವ್. ರಾಜೀವ್. ನೆಕ್ಸ್ಟ್? ಪಲ್ಲೇಶ್. ಮಂಜುನಾಥ್. ಮಂಜುನಾಥ್, ವೆರಿ ಗುಡ್. ಬರ್ರ, ಎಲ್ಲರು ಬರ್ರೋ. ಒಂದ್ ಕೆಲಸ ಮಾಡೋ, ನಿಮ್ಮೆಲ್ಲರದು ಫೋಟೋ ಕಳಿಸು, ನಾನು ಹಾಕ್ತೀನಿ. ಆಯ್ತು, ಅವ್ರ ಹತ್ರ ಇವಾಗ ಕಳಿಸ್ತೀವಿ. ವಾಟ್ಸ್ಆಪ್ ಅಲ್ಲಿ ಎಲ್ಲಾರ್ದು ಫೋಟೋ ಕಳಿಸು, ಗುಂಪದ ಕಳ್ಸಿದ್ರು ಪರವಾಗಿಲ್ಲ, ಸಿಂಗಲ್ ಸಿಂಗಲ್ ಆಗಿ ಕಳ್ಸಿದ್ರು ಪರವಾಗಿಲ್ಲ. ಸಿಂಗಲ್ ಸಿಂಗಲ್ ಆಗ್ಲಿ, ಗ್ರೂಪ್ ಮಾಡ್ಬಿಡು, ಎಲ್ಲ ನಿಂತ್ಕೊಂಡ್ರೆ ಹೇಳ್ತೀನಿ. ಅವ್ರ ಹತ್ರ ಎಲ್ಲ ಗ್ರೂಪ್ ಆಗಿ ಕಳ್ಸ್ಬಿಡ್ತೀವಿ. ಇಲ್ಲಾಂದ್ರೆ ವಿಡಿಯೋ ಮಾಡಿ ಕಳ್ಸ್ಬಿಡಿ, ಎಲ್ಲಾರ ಮುಖ ಬರತ್ತರ. ಹಂಗೆ ಕೂಗು, ಏನೇನ್ ಕೂಗ್ತೀರ ಕೂಗ್ಬಿಡಿ ಆ ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಕಳ್ಸ್ಬಿಡಿ, ಈಗ್ಲೇ ಹಾಕ್ತೀನಿ ಇದು, ಈ ಆಡಿಯೋ ಹಾಕ್ತೀನಿ. ತಾಯಿ ಗರ್ಭದಿಂದ ಬಂದ ಅವ್ರ ಹತ್ರಗೆ ನಡೀತಾ ಹಾಕ್ತೀವಿ ಅವ್ರ ಹತ್ರ. ಅವ್ರೆ ಏನೋ ಹಾಕಿ ವಿಡಿಯೋ ಮಾಡಿ ಕಳಿಸಿ. ಆಯ್ತು ಅವ್ರ ಹತ್ರ. ಅವ್ರೆ ಧನ್ಯವಾದಗಳು, ನಿಮ್ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಕಣ್ಣಲ್ಲಿ ನೀರ್ ಬರ್ತಾ ಇದೆ ಬಂಗಾರ. ಅವ್ರ ಹತ್ರ ಅವ್ರೆ, ನೀವ್ ಅವೆಲ್ಲ ನೋಡ್ರಿ, ನಮ್ಮ ನಮಗ್ ಬೇಜಾರ್ ಮಾಡ್ತೀರಿ ಕೊನೆಗೆ. ಏಯ್, ಎಂತವ್ರ್ ನಿಮ್ಮಂತವ್ರಿದ್ರೆ ನಾನ್ ಭಾರತ ಕಟ್ಬಿಡ್ತೀನೋ, ಕರ್ನಾಟಕ ಅಷ್ಟೇ ಅಲ್ಲ. ಹತ್ರ ನೀನು ಮಾಡ್ಲೇಬೇಕು, ನಾವಿದೀವಿ. ಥ್ಯಾಂಕ್ ಯು ಬಂಗಾರ. ನಾವಿದೀವಿ ಪ್ರಶ್ನೆ ಮಾಡಂಗಿಲ್ಲ. ಲಾ ಇಲ್ಲ, ಇಲ್ಲಲ್ಲ, ಮೊಹಮ್ಮದ್ ರಸೂಲ್ ಅಲ್ಲ ಅಂದ್ರೆ ಏನ್ರಿ ಸುಮ್ನೆ ನಾವೆಲ್ಲ. ಬಿಸ್ಮಿಲ್ಲಾಹಿ ರಹಿಮಾನ್ ರಹಿಮಾನ್. ಅವ್ರ ಹತ್ರ ಇವೆಲ್ಲ ಏನು ಅಂತಂದ್ರೆ, ನಾವು ಬರೀ ಜಾತಿವಾದಿ ಇರ್ಬಾರ್ದು. ಎಲ್ಲ ಮನುಷ್ಯರೆಲ್ಲ ಒಂದೇ ಕಣ, ಮುಂದೆ ಎಲ್ಲ ಅದೇ ರಕ್ತ. ನಾವು ಮಕ್ಕಳಲ್ಲಿ ಅದಕ್ಕೆ ಜೀವ ಇರೋದು ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಕಳ್ದ್ ಕಳ್ದ್ ಮನೆಗೆ ಟೀಕ ಅಂತೆ, ಅವಂತೆ, ಇವಂತೆ ಎಲ್ಲ ಡಿಸಿಜನ್ ಆಗಿ ಮಾಡ್ಕಂತಾರೆ. ಎಲ್ಲ ರಕ್ತ ಒಂದೇ ಬಣ್ಣ ಅಲ್ಲಿನ. ಸುಮ್ನೆ ಜನಗಳಿಗೆ ಹೆಂಗಾಗ್ಬಿಟ್ಟಿತ್ತು ನಮ್ ದುರ್ಗದ ಜನಗಳಿಗೆ ಅಂದ್ರೆ, ಉಣ್ಣದು ತಿನ್ನೋದು ಮಲಗೋದು ಇಷ್ಟ ಆಗ್ಬಿಟ್ಟೈತಿ ಜನಗಳು.
ದುರ್ಗದ ಮಹಿಮೆ ಗೊತ್ತಿದ್ರೆ ಹೊಟ್ಟೆ ಉರಿಯತ್ತೆ. ಎಂತ ಲೀಡ್ ಆಗ್ಬೇಕಾಗುತ್ತೆ. ಒಂದೊಂದು ನಿಮಿಷ ಕೇಳ್ತೀರಾ ನನ್ನ ಮಾತು? ನನ್ನ ಪ್ಲಾನ್ ಏನಿತ್ತ, ನೀವು ಇಲ್ಲಿ ಚಳ್ಳಕೆರೆ ಗೇಟ್ ನೋಡಿದೀರಾ? ಚಳ್ಳಕೆರೆ ಗೇಟ್ ಇಂದ ಬೆಟ್ಟದ ಮೇಲೆ ಒಂದು ನಾನು ಯಾವ ತರ ಪ್ಲಾನ್ ಮಾಡಿದೀನಿ ಅಂತಂದ್ರೆ, ಇದು ಟೂರಿಸಂ ಪ್ಲಾನ್ ಮಾಡಿದೀನಿ. ಮಾಡು ಬಂಗಾರು, ಮಾಡು ಮಾಡು. ಅಲ್ಲಿಂದ ಮೇಲೆ ಒಂದು ಈ ಹೋಗ್ತಾ ಹೋಗುತ್ತಾ ಹಂಗೆ ಲಾಂಚ್ಗಳು ಸೀದ ಅಲ್ಲಿದ್ದಾನೆ ಮೇಲ್ ಬೆಟ್ಟಕ್ ಹೋಗಂಗೆ. ಇಲ್ಲಾಂದ್ರೆ ಇದು ಫ್ಲೈಓವರ್, ಜಿಪ್ ಲೈನ್, ಫ್ಲೈಓವರ್, ಈ ತರ ಪ್ಲಾನ್ ಗಳು. ಯಾಕಂದ್ರೆ ಅವಾಗ ಟೂರಿಸ್ಟ್ ನಮ್ ದುರ್ಗ ಬೆಳೆಯುತ್ತೆ. ಹೌದಪ್ಪ, ಪ್ರಕೃತಿ ಹಾಳ್ ಮಾಡದಂಗೆ ಏನ್ ಬೇಕಾದ್ರೂ ಈ ತರ ಮಾಡಿದ್ರೆ ಪ್ರಕೃತಿ ಎಲ್ಲ ಹಾಳಾಗುತ್ತೆ ಅವ್ರ ಹತ್ರ. ಹೌದಪ್ಪ, ಊರಲ್ಲಿ ರೋಡ್ಗಳು ಆಗ್ಲಿ, ಮನೆಗೆ ಒಂದೊಂದ್ ಮರ ಬರ್ಲೇಬೇಕು. ನೀವೆಲ್ಲ ಅವಾಗ ಕರುಣನು ಬರಲ್ಲ, ಏನು ಬರಲ್ಲ ಅಲ್ಲಿನ. ನಾವು ಬಹಳ ಪ್ರಿಫರೆನ್ಸ್ ಕೊಡ್ತಿರೋದು ಹೊಂಗೆ ಮರಕ್ಕೆ ಅವ್ರ ಹತ್ರ. ಹೌದು, ಹೊಂಗೆ ಮರ ಹೆತ್ತ ತಾಯಿ ಕಣ. ಹೊಂಗೆ ಮರ, ಹೊಂಗೆ ಮರಕ್ಕೆ ಬಹಳ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ನಾವು. ಅಲ್ಲ, ಎಲ್ಲ ಮರಗಳು ಇರ್ಲಿ ಕಣ. ಅದ್ ಬುಲ್ಬುಲ್ಲಯ್ಯ, ಅದು ಚಂದವಳ್ಳಿ ತೋಟ. ನೀವ್ ಅಲ್ಲಿ ಹೋಗಿ, ಒಬ್ಬನೇ ನಿಮ್ಮೂರವ್ರೇ, ಅಲ್ಲೇ ಬೆಳೆದವ್ರು ಕೂಡ, ಅಲ್ಲೋಗಿ ತಪ್ಪಿಸ್ಕೊಂಡ್ರೆ ವಾಪಸ್ ಬರಕಾಗಲ್ಲ. ಹಂಗೆ ಬುಲ್ಬುಲ್ಲಯ್ಯ ಅದ್ ಜಾಗ. ಹೌದೌದು, ಅಲ್ಲಿ ಒಂದು ವಾತಾವರಣ. ಚಿತ್ರದುರ್ಗಕ್ ಬಂದ್ರೆ ಕಾಲ್ ಮುರಿತೀವಿ ಅಂದಿದ್ದಾರೆ ಈ ಕಿಚ್ಚ ಸುದೀಪನ ಅಭಿಮಾನಿಗಳು. ಬಂದು ತೋರಿಸ್ತೀನಿ, ಒಬ್ಬನೇ ಬರ್ತೀನಿ. ಬರ್ಲೇಬೇಕು. ನಾವ್ ನಮಗೆ ಒಂಚೂರು ಫೋನ್ ಮಾಡ್ಬೇಕು ಅಷ್ಟೇ. ನೀವು ಬಂದಾಗ ಮಾಡ್ಬೇಕಪ್ಪ, ನೀವೆಲ್ಲ ನನ್ನ ಫೋನ್ ಯಾಕೆ ಮಾಡ್ಬೇಕು? ನೀವ್ ಹಂಗೆ ಯಾರು ಬೇಡ, ಒಬ್ಬನೇ ಓಡಾಡ್ಕೊಂಡ್ ಬರ್ತೀನೋ ದುರ್ಗ ಎಲ್ಲ. ಅದ್ ಯಾಕೋ ದುರ್ಗ ಬಂದೇನ ದುರ್ಗ. ಹಾ, ತಾಕತ್ ನಿಮ್ಮಲ್ಲೈತೆ, ಗಂಡಸ್ತನ ನಿಮ್ಮಲ್ಲೈತೆ ಅವ್ರ ಹತ್ರ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಬಂಗಾರ. ನೀವು ಬರ್ಬೇಕಾದ್ರೆ ಒಂದ್ ಫೋನ್ ಮಾಡ್ರಿ ಅವ್ರ ಹತ್ರ. ಬಂದೇ ಬರ್ತೀನಿ, ನಿಮ್ಮನ್ ಮೀಟ್ ಮಾಡದೆ ಹೋಗ್ತೀನಿ. ನಿಮ್ಮನ್ನ ಭೇಟಿ ಮಾಡದೆ ಹೋದ್ರೆ ಅದು ನಿಮ್ಗೆ ಮಾಡ್ತಾರೆ ಅವಮಾನ ಅಲ್ಲೇನಪ್ಪ ದುರ್ಗ. ಏ, ಲೈವ್ ಮಾಡ್ತೀನಿ ಅಲ್ಲಿ ಬಂದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬರಿ 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 ಬರಿ, ನಮ್ಮ ಹುಡುಗ ಮಾತಾಡ್ತಾನಂತ ನೋಡ್ರಿ. ಕೊನೆ ಮಾತು ಹೇಳ್ತೀನಿ ನೋಡು, ನೀವು ದುರ್ಗದಲ್ಲಿ ಹುಟ್ಟಿರೋದು ಹುಲಿಗಳು. ನೀವು ನಿಮ್ಗೆ ಪುಣ್ಯ ಮಾಡಿದ್ರಿ, ಎಷ್ಟೋ ಜನ್ಮಗಳು ಪುಣ್ಯ ಮಾಡಿದಿರ ನೀವು. ಏನಂತಂದ್ರೆ, ಈಗ ಈ ಮಹಿಮೆ ಇರೋದ್ರನ್ನ ಜನಗಳಿಗೆ ಗೊತ್ತಾಗಿಲ್ಲ. ನಿಮ್ಮಂತವ್ರೆಲ್ಲ ಇರ್ಬೇಕು ನಮಗೆ, ಯಾಕಿರ್ಬೇಕು ಅಂತಂದ್ರೆ, ನೀವ್ ಈ ತರ ಹೇಳೋ ಒಂದು ವಚನಗಳಾಗಿರ್ಬೋದು, ನಿಮ್ಮ ಒಂದು ಒಂದು ಮನಸ್ಸಲ್ಲಿರೋ ಒಂದು ಭಾಷೆ ಭಾವನಾತ್ಮಕವಾಗಿರ್ಬೋದು, ಇವೆಲ್ಲ ನಾವು ತಿಳ್ಕೊಂಡು ನಾವ್ ಮುಂದೆ ಮಾಡಕ್ ಇನ್ನೂ ಸ್ವಲ್ಪ ನಮಗೆ ಜ್ಞಾನೋದಯ ಆಗುತ್ತೆ. ಭೋಗ ಇದೆ ನೋಡ, ಕೋಟೆ ಭೋಗ ಇದೆ. ಮುಂದೆ ಇಂಟರ್ನ್ಯಾಷನಲ್ ಟೂರಿಸಂ ಬಂದಾಗ ಮನೆ ಮನೇಲಿ ಐಶ್ವರ್ಯ ತುಂಬಾ ಹೋಗ್ಬಿಡುತ್ತೆ. ಇವಾಗ ಏನ್ ಮಾಡಿದಾರೆ ಅವರು, ಜೂಜ್ ಆಡಿಸ್ಬಿಟ್ಟು ಯಾವ ಅಂಗಡಿಗೂ ವ್ಯಾಪಾರ ಇಲ್ದಂಗ ಆಗ್ಬಿಟ್ಟಿದ್ದಾರೆ. ಜನ ಎಲ್ಲ ದುಡ್ಡು ಕಳ್ಕೊಂಡ್ಬಿಟ್ರೆ ಎಲ್ಲೋ ವ್ಯಾಪಾರಗಳು. ಪಾಪ, ಎಲ್ಲಿ ಅವ್ರ ಹತ್ರ ಏನ್ ಐತೆ ಹೇಳ್ರಿ. ಇವಾಗ ಸುಮ್ನೆ ಹೆಂಗಾಗ್ಬಿಟೈತೆ ಅಂದ್ರೆ, ಜೂಜು ಹುಡುಗರು ಹೆಂಗಾಗ್ತಿದಾರೆ ಅಂತಂದ್ರೆ, ಒಂದ್ 2 ಲೀಟರ್ ನೀರ್ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಒಂದ್ ಕೆಜಿ ಚಿಕನ್ ತಗೊಂಡ್ ಹೋಗ್ಬಿಡ್ತಾರೆ ಬೆಟ್ಟಕ್ಕೆ, ಉಪ್ಪು ಖಾರ ತಗೊಂಡೋಗ ಎಲ್ಲ ಬೇಯಿಸ್ಕೊಂಡು ರಮ್ಮಿ ಪಮ್ಮಿ ಆಡ್ಕೊಂಡು. ಇಲ್ಲ, ಕೋಟೆ ನಿಮ್ ನಿಮ್ಮಂತ ವೀರರ ಕೈಲಿ ಸೇರತ್ತಿರು. ಇದೆಲ್ಲ ಮಾಡ್ಲೇಬೇಕು, ಎಲ್ಲ ಸೇರ್ಕೊಂಡು ಇದೆಲ್ಲ ಮಾಡ್ಬೇಕು. ಎಲ್ಲ ಇದೀವಿ, ಒಂದ್ ದಿವಸ ಬರ್ರಿ. ಓಕೆ ಬಂಗಾರು, ಓಕೆ, ಜೊತೆನೆ ಇರ್ತೀನಿ ನಡೀಗ. ಏ, ಬರ್ರಿ, ಬರ್ಲೇಬೇಕು, ನೀವು ಬರ್ಲೇಬೇಕು. ಓಕೆ ಕಣ, ಥ್ಯಾಂಕ್ ಯು. ಓಕೆ, ಬೇಗ ಬೇಗ ವಿಡಿಯೋ ಹಾಕಿ ನನ್ಗೆ ಹಾಕ್ಬೇಕು. ಹಾಕ್ತೀನಿ ಅವ್ರ ಹತ್ರ, ಹಾಕ್ತೀನಿ ಹಾಕ್ತೀನಿ, 100% ಹಾಕ್ತೀನಿ. ಗುಮಾನ ಅಹೋರಾತ್ರ ಸುಮ್ಮನೆ ಅದು.